21 ಭರವಸೆಗಳಿಂದ 2018 ರಲ್ಲಿ ಭಾರತೀಯ ಜನತಾ ಪಕ್ಷದವರು ಕೊಟ್ಟಿದ್ದರು. ಮಹಿಳೆಯರನ್ನು ಉದ್ಧಾರ ಮಾಡುತ್ತೀವಿ, ಮಹಿಳೆಯರಿಗೆ ಆರ್ಥಿಕ ಶಕ್ತಿಯನ್ನು ಕೊಡುತ್ತೀವಿ, ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡುತ್ತೀವಿ ಅಂತೇಳಿ 21 ಭರವಸೆಗಳನ್ನು ಕೊಟ್ಟಿದ್ದರು. ಆ 21 ಭರವಸೆಗಳಲ್ಲಿ 3.5 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ ಭಾರತೀಯ ಜನತಾ ಪಕ್ಷದವರು, ಒಂದೇ ಒಂದು ಭರವಸೆಯನ್ನು ಕೂಡ ಈಡೇರಿಸಿಲ್ಲ. ನಾನು ಇದನ್ನು ಬಹಳ ಅಗ್ರವಾಗಿ ಮಾತಾಡ್ತಾ ಇಲ್ಲ, ಬೇಕಾದ್ರೆ ಅವರು ಮ್ಯಾನಿಫೆಸ್ಟೋ ಇಟ್ಕೊಂಡು ಬರಲಿ, ಒಂದೇ ವೇದಿಕೆಗೆ ಬರಲಿ, ನಮ್ಮ ಮ್ಯಾನಿಫೆಸ್ಟೋ ಇಟ್ಕೊಂಡು ನಾನು ಬರ್ತೀನಿ, ಅವ್ರ ಮ್ಯಾನಿಫೆಸ್ಟೋ ಇಟ್ಕೊಂಡು ಅವ್ರು ಬರಲಿ, ಒಂದೇ ವೇದಿಕೆ ಮೇಲೆ ಜನರ ಮುಂದೆ ಚರ್ಚೆ ಆಗಲಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಸುರಾಜ್ ಬೊಮ್ಮಾಯಿ ಮಾತೇತರೆ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ತಮ್ಮಿದ್ರೆ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಹೇಳಿ ನಮಗೆ ಸವಾಲ್ ಎಸಿತಾರೆ. ಬಸವರಾಜ ಬೊಮ್ಮಾಯಿ ನಿಮಗೆ ದಮ್ಮಿದ್ರೆ ತಾಕತ್ತಿದ್ರೆ ಒಂದೇ ವೇದಿಕೆ ಮೇಲೆ ಚರ್ಚೆಗೆ ಬರ್ರಿ. 3.5 ವರ್ಷ ಮಲಗಿದ್ರು, 3.5 ವರ್ಷ ಒಂದು ಪ್ರಾಮಿಸ್ ಅನ್ನ ಈಡೇರಿಸಲಿಲ್ಲ ಮಹಿಳೆಯರಿಗೆ. ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ, ನಾವು ಪ್ರತಿ ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೇವೆ ಅಂತೇಳಿ ನಾವು ಪ್ರಾಮಿಸ್ ಮಾಡ್ತೀವಿ, ಭರವಸೆ ಕೊಡ್ತೀವಿ ಅಂತ ಹೇಳಿದ ಮೇಲೆ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು. ಒಂದನ್ನ ನೀವು ನೋಡಿರ್ಬೇಕು, 14ನೇ ತಾರೀಕು ಸಂಕ್ರಾಂತಿ ಹಬ್ಬ ಆದಮೇಲೆ 14-15 ಸಂಕ್ರಾಂತಿ ಹಬ್ಬ ಇತ್ತು, 15ನೇ ತಾರೀಕು ಅಡ್ವರ್ಟೈಸ್ಮೆಂಟು ಮಹಿಳೆಯರಿಗೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಬಜೆಟ್ನಲ್ಲಿ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಮಿಸ್ಟರ್ ಬಸವರಾಜ ಬೊಮ್ಮಾಯಿ 3.5 ವರ್ಷದಿಂದ ಯಾಕಪ್ಪ ಮಾಡಲಿಲ್ಲ? ನೀವು ನಿಮ್ಮನ್ನ ಕೈ ಹಿಡ್ಕೊಂಡಿದ್ದವ್ರು ಯಾರು? ನಾವು ಕೊಟ್ಟ ಮಾತನ್ನ ಈಡೇರಿಸಿದ್ದೀವಿ. ಇವರು ವಚನ ಭ್ರಷ್ಟರಾಗಿದ್ದಾರೆ. ನಾವು ಮೊನ್ನೆ ಏನು ಪ್ರಾಮಿಸ್ ಮಾಡುದು, ನಾನು DK ಶಿವಕುಮಾರ್ ಸೈನ್ ಮಾಡಿ ಈ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಯಜಮಾನಿಗೆ, ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ ಎಷ್ಟಾಯ್ತು? 24,000. 24,000. ಇಲ್ಲಿ ಹೆಣ್ಣು ಮಗಳು ಕೂತಿದ್ದಾಳೆ ಅಲ್ಲಿ. ಏನಮ್ಮ ತಾಯಿ ನಿನ್ನ ಹೆಸರು? ಅವಳು ಹಿಂದ್ಗಡೆ ಕೂತಿರೋಳು. ನಿನ್ಗೆ 24,000 ರೂಪಾಯಿ ಸಾಕಾಗತ್ತಲ್ವಾ ಮನೆ ನಡೆಸಲಿಕ್ಕೆ? ತಿಂಗಳಿಗೆ ವರ್ಷಕ್ಕೆ 24,000 ರೂಪಾಯಿ ನಿನಗೆ ಒಪ್ಪಿಗೆ ಇಲ್ವಾ? ನಮ್ಮೇಲೆ ನಂಬಿಕೆ ಇಲ್ವಾ? ವಿಶ್ವಾಸ ಇಲ್ವಾ? ನಾವು 24,000 ಕೊಡ್ತೀವಿ ಅಂತ ಹೇಳಿದ ಮೇಲೆ ಅಕ್ಷರಶಃ ಕೊಟ್ಟೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಷ್ಟೇ ಕಷ್ಟ ಆಗಲಿ, ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ.